ಶಂಕೆ ಹಿನ್ನೆಲೆ ಇಬ್ಬರಿಗಾಗಿ ತಾಲೂಕು ಆಡಳಿತದಿಂದ ತೀವ್ರ ಶೋಧ. ಜಿಲ್ಲಾಡಳಿತದ ಸೂಚನೆ ಮೇರೆಗೆ ಹುಡುಕಾಟ ನಡೆದಿದೆ. ಇಬ್ಬರಲ್ಲಿ ಓರ್ವ ಗಣಿ ಕಂಪನಿ ನೌಕರನೆಂಬ ಶಂಕೆ. ಇಬ್ಬರ ಗಂಟಲು ದ್ರವ ಮಾದರಿಯನ್ನು ಕೆಲ ದಿನಗಳ ಹಿಂದೆ ಪರೀಕ್ಷೆಗೆ ಕಳಿಸಲಾಗಿತ್ತು. ಓರ್ವ ವ್ಯಕ್ತಿ ಮಸ್ಕಿಯ ನರ್ಸಿಂಗ್ ಹೋಮ್ ಒಂದರಲ್ಲಿ ಪತ್ತೆಯಾಗಿದ್ದು ಮತ್ತೊಬ್ಬನ ಶೋಧ ಕಾರ್ಯ ನಡೆದಿದೆ. ಇಬ್ಬರು ಕ್ವಾರಂಟೈನ್ಗೆ ಒಳಪಡದೆ ಪಟ್ಟಣದಲ್ಲಿ ಲೀಲಾಜಾಲವಾಗಿ ತಿರುಗಾಡುತ್ತಿದ್ದರು. ಬಂಧಿಯಾಗಿದ್ದ ಬಾಲಾಪರಾಧಿ ಎಸ್ಕೇಪ್. ರಾಯಚೂರು ನಗರದ ಆಜಾದ್ ನಗರದಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯ ಪರಿವೀಕ್ಷಣಾಲಯದಲ್ಲಿ 17 ವರ್ಷದ ಬಾಲಾಪರಾಧಿಯನ್ನು ಬಂಧಿಸಿ ಇರಿಸಲಾಗಿತ್ತು. ಆದರೆ ಜೂನ್ 14ರಂದು ರಾತ್ರಿ 9:30ಕ್ಕೆ ಸರ್ಕಾರಿ ಪರಿವೀಕ್ಷಣಾಲಯದಲ್ಲಿ ಊಟ ನೀಡುವ ವೇಳೆ ತಪ್ಪಿಸಿಕೊಂಡು ಹೋದ ಬಾಲಕ. ಬಾಲಕನನ್ನು ಎಲ್ಲಾ ಕಡೆ ಹುಡುಕಿದರೂ ಸಿಗದ ಕಾರಣ ಜೂನ್ 15ರಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸರ್ಕಾರಿ ವೀಕ್ಷಣಾಲಯದ ಅಧೀಕ್ಷಕರಿಂದ ಪಶ್ಚಿಮ ಠಾಣೆಯಲ್ಲಿ ದೂರು. ಅಂಬಾಭವಾನಿ ದೇವಾಲಯದಲ್ಲಿ ನಡೆದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದ ಬಾಲಕ. ತಡವಾಗಿ ಬೆಳಕಿಗೆ ಬಂದ ಪ್ರಕರಣ. ಬಾಲಾಪರಾಧಿಗಾಗಿ ರಾಯಚೂರು ಪಶ್ಚಿಮ ಠಾಣೆ ಪೊಲೀಸರಿಂದ ತೀವ್ರ ಶೋಧ. ಮೋದಿ ಸರ್ಕಾರದ ವಿಫಲತೆಯ ಖಂಡಿಸಿ ಜಾಲಹಳ್ಳಿಯಲ್ಲಿ ಪ್ರತಿಭಟನೆ. ದೇದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿ ಇಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ತಾಲೂಕು ಸಮಿತಿಯಿಂದ ಪ್ರತಿಭಟನೆ. ನಾಡ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ. ಎಲ್ಲ ಕುಟುಂಬಗಳಿಗೆ ತಿಂಗಳಿಗೆ ರೂಪಾಯಿ 15,000 ರೂಪಾಯಿನಂತೆ 6 ತಿಂಗಳವರೆಗೆ ನಗದು ವರ್ಗಾವಣೆ ಮಾಡಬೇಕು. ನಗರದ ನಿರುದ್ಯೋಗಿಗಳಿಗೆ ತಕ್ಷಣವೇ ನಿರುದ್ಯೋಗ ಭತ್ತೆಯನ್ನು ಪ್ರಕಟಿಸಬೇಕು. ಪಕ್ಷದ ಕಾರ್ಯದರ್ಶಿ ಶಬ್ಬೀರ್, ಮುಖಂಡರಾದ ನರಸಣ್ಣ ನಾಯಕ್, ಹನುಮಂತ ಮಡಿವಾಳ್, ಮೌನೇಶ್ ಡಿ, ಗುರುನಾಯಕ್, ಶಿವರಾಜ್ ವಟಾರ್, ಯಲ್ಲಪ್ಪ ಗಚ್ಚಿನಮನಿ ಸೇರಿದಂತೆ ಇತರರು ಭಾಗಿ. ಹನುಮಂತ ಆಡ್ಲಿಗೇರಿ, ಸಾಮ್ರಾಟ್ ನ್ಯೂಸ್, ಜಾಲಹಳ್ಳಿ. ಬಂಧುಗಳೇ, ಇವತ್ತು ಸಿಪಿಎಂ ಪಕ್ಷ ಇಡೀ ದೇಶಾದ್ಯಂತ ಈ ಕೊರೋನಾ ವೈರಸ್ನಿಂದ ತತ್ತರಿಸಿದಂಥ ಜನತೆಯ ಸಂಕಷ್ಟವನ್ನು ಅರಿವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿವೆ. ಸಾಕಷ್ಟು ಜನ ಬೀದಿಗೆ ಬಿದ್ದು ತಮ್ಮ ಪ್ರಾಣವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಇವತ್ತಿನ ಸರ್ಕಾರಗಳು ಯಾವುದೇ ರೀತಿಯಾದಂಥವ್ರಿಗೆ ಸೌಲಭ್ಯಗಳನ್ನು ಕೊಡದೆ ಜನರಿಗೆ ದಾರಿಯನ್ನು ತಪ್ಪಿಸಿ ಇವತ್ತು ಆಡಳಿತವನ್ನು ಸಂಪೂರ್ಣ ನಿರ್ಲಕ್ಷ್ಯತೆಯಿಂದಾಗಿ ಇವತ್ತು ಲಾಕ್ಡೌನನ್ನು ಸರಿಯಾಗಿ ನಿಭಾಯಿಸುವಲ್ಲಿ ಇಡೀ ಪ್ರಪಂಚದಲ್ಲಿ ಚೀಮರೆಯನ್ನು ಹಾಕಿಸ್ಕೊಂಡಂಥ ದೇಶ ಇವತ್ತು ಭಾರತ ಆಗಿದೆ. ಹೀಗಾಗಿ ಇವತ್ತು ಸಿಪಿಎಂ ಪೊಲಿಟ್ ಬ್ಯೂರೋ ಇಡೀ ದೇಶಾದ್ಯಂತ ಜನರ ಬದುಕಿಗಾಗಿ ಮತ್ತು ಜನರ ಒಳಿತಿಗಾಗಿ ಲಾಕ್ಡೌನನ್ನು ಸಂಪೂರ್ಣವಾಗಿ ನಿರ್ವಹಿಸುವಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇವತ್ತು ದೇಶಾದ್ಯಂತ ಪ್ರತಿಭಟನೆ ನಮ್ಮಿಕೊಂಡಿದೆ. ಈ ಪ್ರತಿಭಟನೆಯಲ್ಲಿ ಇಡೀ ದೇಶಾದ್ಯಂತ ಸಿಪಿಎಂ ಪಕ್ಷದ ಕಾರ್ಯಕರ್ತರು ಕೋವಿಡ್-19 ಈ ದೇಶದಿಂದ ಓಡಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಇದರಲ್ಲಿ ಕೆಲಸ ಮಾಡಲಿಕ್ಕೆ ಇವತ್ತು ಸಿಪಿಎಂ ಪಕ್ಷ ಸಾಕಷ್ಟು ಶ್ರಮ ವಹಿಸ್ತಿದೆ ಅಂತಕ್ಕಂಥದ್ದು. ಅದರ ಭಾಗವಾಗಿನೇ ಇವತ್ತು ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ನೀತಿ ಹಿಂಪಡೆಯಲು ಒತ್ತಾಯಿಸಿ ಮನವಿ. ಈ ಕಾಯ್ದೆಯು ಬಂಡವಾಳಶಾಹಿಗಳಿಗೆ ಪೂರಕವಾಗಿದ್ದು ಇದರಿಂದ ರೈತರ ಹಿತಾಸಕ್ತಿಗೆ ಧಕ್ಕೆ ಉಂಟಾಗಲಿದೆ. ಕೂಡಲೇ ಸರ್ಕಾರ ಈ ಕಾಯ್ದೆಯನ್ನು ಹಿಂಪಡೆಯಬೇಕೆಂದು ಕರ್ನಾಟಕ ಜಾಗೃತ ರೈತ ಸಂಘ ಮಸ್ಕಿ ತಾಲೂಕು ಘಟಕದಿಂದ ಉಪ ತಹಶೀಲ್ದಾರ್ ಪ್ರಕಾಶ್ ಬುಳ್ಳಾ ಮೂಲಕ ಮನವಿ ಸಲ್ಲಿಕೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಚಾಕಿತ್ಸಾಬ್, ಉಪಾಧ್ಯಕ್ಷ ಆದಪ್ಪ ನಾಯಕ್,
ಸಿ ದಾನಪ್ಪ ನೀಲೋಗಲ್, ದೊಡ್ಡಪ್ಪ ಮುರಾರಿ, ಕಾರ್ಯದರ್ಶಿ ರಾಮಚಂದ್ರಪ್ಪ, ದೇವರಾಜ್ ಮಡಿವಾಳ್ ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳು ಭಾಗಿ. ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನ ವಿತರಣಾ ಕಾರ್ಯಕ್ರಮ. ಮುದಗಲ್ ಪಟ್ಟಣದ ಸೌಹಾರ್ದ ಹಾಗೂ ಸಹಕಾರ ಸಂಘಗಳ ಒಕ್ಕೂಟದ ವತಿಯಿಂದ ಕೊರೋನಾ ವೈರಸ್ ತಡೆಗಟ್ಟಲು ಅಗಲಿರುಳು ಶ್ರಮಿಸಿದ ಆಶಯ ಕಾರ್ಯಕರ್ತೆಯರಿಗೆ ಧನ ಸಹಾಯ. ಇದೇ ವೇಳೆ ಮುದಗಲ್ ಪಿಎಸ್ಐ ಡಾಕೇಶ್ ಉಪ್ಪರ್, ವೈದ್ಯಾಧಿಕಾರಿ ಡಾಕ್ಟರ್ ಅನಂತಕುಮಾರ್, ಪುರಸಭೆ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಹಾಗೂ ಅನಿಲ್ ಕುಮಾರ್, ಗದ್ದೆಪ್ಪ ಹಡಪದ್ ಹಾಗೂ ವಿವಿಧ ಸಹಕಾರಿ ಸಂಘಗಳ ಮುಖ್ಯಸ್ಥರು ಹಾಜರಿದ್ದರು. ಮಾಡಬೇಕು.